ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಚಂದು ಕನ್ನಡ ಲುಕ್ಸ್ಗೆ ವೆಲ್ಕಮ್ ಫ್ರೆಂಡ್ಸ್. ಇವತ್ತು ನಾನು ಸೀರೆಗೆಲ್ಲ ಬೆಲ್ಟ್ ಹಾಕೊತೀವಲ್ವ ಅದನ್ನ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಟ್ರೆಂಡಿಂಗಲ್ಲಿದೆ ಈ ರೀತಿ ಬೆಲ್ಟ್ ಎಲ್ಲ ಹಾಕ್ಕೊಳ್ಳೋದು, ಹಾಗಾಗಿ ಯಾವ ರೀತಿ ಅದನ್ನು ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈಗ ನೋಡ್ತಾ ಇರ್ಬೋದು ನಾನು ಲೈನಿಂಗು ಮತ್ತು ಮೇಕ್ಲತ್ ಎರಡೂ ತೊಗೊಂಡಿದ್ದೀನಿ. ಉದ್ದ ಬಂದು ನಾನು 3 ಇಂಚ್ ಇಟ್ಕೊತಾ ಇದ್ದೀನಿ. ನೆಕ್ಸ್ಟ್ ಅಗಲ ಬಂದು ವೇಸ್ಟ್ ಎಷ್ಟಿರುತ್ತೆ ನಮ್ಮದು ಈ ಸೊಂಟದ ಹತ್ರ ಅಳತೆ ಮಾಡ್ಕೊಳ್ಳಿ, ವೇಸ್ಟ್ ಎಷ್ಟಿರುತ್ತೆ ಅಷ್ಟನ್ನ ತೊಗೊಳ್ಳಿ. ನಾನಿಲ್ಲಿ ಉದ್ದ ಬಂದು 3 ಇಂಚ್ ಇಟ್ಕೊಂಡಿದ್ದೀನಿ, 2 ಇಂಚು ರೆಡಿ ಬರುತ್ತೆ, 1 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ, ಆ ಕಡೆ ಈ ಕಡೆ ಮಾರ್ಜಿನ್ಗೆ 1/2 ಇಂಚ್ ಹೋಗುತ್ತೆ. ನೆಕ್ಸ್ಟ್ ವೇಸ್ಟ್ ಬಂದು 26 ಇಟ್ಕೊಂಡಿದ್ದೀನಿ, 26 ಇಂಚು ಅಗಲ ವೇಸ್ಟ್ ಇಟ್ಕೊಂಡಿದ್ದೀನಿ. ಈಗ ನೋಡ್ತಾ ಇರ್ಬೋದು ಎಡ್ಜಲ್ಲಿ 1/2 ಇಂಚ್ಗೆ ಈ ರೀತಿ ಒಂದು ಸ್ಟಿಚಸ್ನ ಹಾಕ್ಕೊತಾ ಇದ್ದೀನಿ. ಆಗಲ್ಲ ಎರಡು ಸೈಡು ಕೂಡ 1/2 ಇಂಚ್ಗೆ ಒಂದು ಸ್ಟಿಚಸ್ನ ಹಾಕ್ಕೊಂಡು ಫುಲ್ ಕವರ್ ಮಾಡ್ಕೋಬೇಕು ಅದನ್ನು. ಈ ರೀತಿ ನೀಟಾಗಿ 1/2 ಇಂಚ್ಗೆ ಸ್ಟಿಚಸ್ನ ಹಾಕ್ಕೊತಾ ಇದ್ದೀನಿ. ಈಗ ಒಂದು ಸೈಡು ಕಂಪ್ಲೀಟ್ ಆಯಿತು, ನೆಕ್ಸ್ಟ್ ಇನ್ನೊಂದು ಸೈಡು ಕೂಡ ಅದೇ ರೀತಿಯೇ 1/2 ಇಂಚು ಗ್ಯಾಪ್ ಬಿಟ್ಬಿಟ್ಟು ಈ ರೀತಿ ಒಂದು ಸ್ಟಿಚಸ್ನ ಹಾಕ್ಕೊತಾ ಇದ್ದೀನಿ. ನೀವು ಎಡ್ಜಲ್ಲಿ ಸ್ವಲ್ಪ ಶೇಪ್ ತಕ್ಕೋಬೇಕಾಗುತ್ತೆ, ಬ್ಯಾಕು ಮತ್ತು ಫ್ರಂಟು. ನೀವು ಆಮೇಲೆ ಮೇಲ್ಭಾಗ ಸ್ಟಿಚ್ ಮಾಡುವಾಗ ಶೇಪ್ನ ಕೂಡ ತಕ್ಕೋಬೋದು, ಇಲ್ಲ ಮೊದಲೇ ತೆಗಿತೀವಿ ಶೇಪ್ನ ಅನ್ನೋದವರೇ ಮೊದಲೇ ತೆಗಿಬೋದು. ಈಗ ನೋಡ್ತಾ ಇರ್ಬೋದು ಈ ರೀತಿ ರೆಡಿ ಆಗಿದೆ. ಈಗ ನನಗೆ ರೆಡಿ 2 ಇಂಚ್ ಬರುತ್ತೆ, ಆ ಸೈಡ್ ಈ ಸೈಡ್ 1/2 ಇಂಚು ಮಾರ್ಜಿನ್ಗೆ ಹೋಗಿದೆ, ಹಾಗಾಗಿ ರೆಡಿ 2 ಇಂಚು ಬರುತ್ತೆ ನನಗೆ. ಅಗಲ ಉದ್ದ ಬಂದು 2 ಇಂಚ್ ಇರುತ್ತೆ, ಅಗಲ ಬಂದು ಸೊಂಟ ಎಷ್ಟಿರುತ್ತೆ ಅಷ್ಟು ಅಗಲ ಇರಬೇಕು. ನಾವು ಏನಾದರೂ ಒಂದು ಸೂಜಿ ಅಥವಾ ಇದು ಕ್ರೋಶ ತೊಗೊಂಡಿದ್ದೀನಿ ನಾನು, ಕ್ರೋಶ ಕಡ್ಡಿ ಏನಾದರೂ ತೊಗೋಬೋದು, ಈಸಿಯಾಗಿ ಉಲ್ಟಾ ಮಾಡ್ಬೋದು, ಯಾಕೆಂದರೆ ಅರ್ವ ಇದೆಯಲ್ಲ, ಹಾಗಾಗಿ ಈಸಿಯಾಗಿ ನೀವು ಉಲ್ಟಾನ ಮಾಡ್ಕೋಬೋದು. ಈ ರೀತಿ ಒಂದು ಕಡ್ಡಿ ಕ್ರೋಶ ಅಥವಾ ಒಂದು ಸೂಜಿ ತೊಗೊಂಡು ಈ ರೀತಿ ನೀವು ಮೊದಲು ಉಲ್ಟಾನ ಮಾಡ್ಕೊಳ್ಳಿ ಬಟ್ಟೆನ, ಎರಡು ಸೈಡು ನೀವು ಸ್ಟಿಚ್ ಮಾಡಿರ್ತೀರಲ್ವ ಅದನ್ನು ಈ ರೀತಿ ಉಲ್ಟಾ ಮಾಡ್ಕೋಬೇಕು. ಉಲ್ಟಾ ಮಾಡ್ಕೊಂಡ್ಮೇಲೆ ಮೇಲೆ ಎರಡು ಸೈಡು ಕೂಡ ಒಂದು ಕಿನ್ನರಿ ಅಂದರೆ ಮೇಲೆ ಎರಡು ಸೈಡು ಕೂಡ ಒಂದು ಸ್ಟಿಚಸ್ನ ಹಾಕಬೇಕು. ನಾವು ಸ್ಟಿಚ್ ಹಾಕೋದಕ್ಕೂ ಮೊದಲು ಮತ್ತು ಚಿಕ್ಕದಾಗಿ ಒಂದು ಡೋರಿ ಮಾಡ್ತೀವಲ್ವ ಆ ಥರ ಡೋರಿ ಥರ ದಾರನ ರೆಡಿ ಮಾಡ್ಕೊಳ್ಳೋಣ. ಯಾಕೆ ಅಂದರೆ ನಾವು ಕಟ್ಟೋದಕ್ಕೆ ಬೇಕಾಗುತ್ತೆ. ನೀವು ಬೆಲ್ಟ್ ಹಾಕ್ತೀವಿ ಅನ್ನೋದಾದರೂ ಹಾಕ್ಬೋದು, ಅಂದರೆ ಬೆಲ್ಟ್ ಅಂದರೆ ಈ ಬೆಲ್ಟ್ ಲಂಗಕ್ಕೆಲ್ಲ ಉಕ್ಸ್ ಬರುತ್ತಲ್ವ, ಆ ರೀತಿ ಉಕ್ಸ್ ಕೂಡ ಹಾಕೋಬೋದು. ಅದನ್ನು ಏನಂತಾರೆ ಅಂತ ನನಗೆ ಅಷ್ಟು ಪರ್ಫೆಕ್ಟಾಗಿ ಗೊತ್ತಿಲ್ಲ. ಈ ಸ್ಕೂಲ್ದು ಯೂನಿಫಾರ್ಮ್ ಬೆಲ್ಟ್ ಲಂಗಕ್ಕೆಲ್ಲ ಬರುತ್ತಲ್ವ ಬೆಲ್ಟ್, ಅದು ಆ ಥರ ಉಕ್ಸ್ನ ಕೂಡ ಹಾಕೋಬೋದು, ಇಲ್ಲ ನೀವು ಮಾಮೂಲಿ ಉಕ್ಸ್ ಕೂಡ ಹಾಕೋಬೋದು. ಬಟ್ ನಾನಿಲ್ಲಿ ದಾರನ ಮಾಡ್ತಾ ಇದ್ದೀನಿ, ಡೋರಿ ಥರ ಮಾಮೂಲಿ ಚಿಕ್ಕದಾಗೆ ದಾರನ ಮಾಡ್ಕೋಬಿಟ್ಟು ಅದನ್ನು ಕೂಡ ನೀವು ಜಾಯಿಂಟ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಅದು, ನೋಡ್ತಾ ಇರ್ಬೋದು ಸಣ್ಣದಾಗೆ ನಾನು ಡೋರಿನ ಮಾಡ್ತಾ ಇದ್ದೀನಿ. ನೀವು ಡೋರಿ ಮಾಡೋದು ಯಾವ ರೀತಿ ಅಂತ ಎಲ್ಲ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ, ನೀವು ಒಂದ್ಸರಿ ಹೋಗಿ ವಿಸಿಟ್ ಮಾಡಿದರೆ ಸಿಗುತ್ತೆ. ಈ ರೀತಿ ಒಂದು 8 ಎಳೆಯಷ್ಟು ದಾರನ ಇರಿಸ್ಕೊಂಡಿದ್ದೀನಿ, ಸ್ವಲ್ಪ ದಪ್ಪ ಇರಲಿ ಅಂತ. ಸೂಜಿ ದೊಡ್ಡ ಸೂಜಿ ತೊಗೊಂಡು ಈ ರೀತಿ ನೀಟಾಗಿ ಡೋರಿ ಮಾಡ್ಕೋಬೋದು. ಈ ರೀತಿ ಮಾಡೋದ್ರಿಂದ ಚಿಕ್ಕದಾಗೆ ಡೋರಿ ಎಲ್ಲ ಮಾಡುವಾಗ ಈ ರೀತಿ ಉಲ್ಟಾ ಮಾಡಿಕೊಂಡ್ರೆ ನೀಟಾಗೆ ಬರುತ್ತೆ. ಈಗ ನೋಡ್ತಾ ಇರ್ಬೋದು ನಾನು ಚಿಕ್ಕದಾಗಿ ಡೋರಿ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ರೆಡಿ ಮಾಡ್ಕೊಂಡು ಈಗ ನಾನು ಮೇಲೆ ಏನೇ ಬೆಲ್ಟ್ ಮಾಡ್ಕೊಂಡಿದ್ದೀನಿ ಬರ್ತೀನಿ, ಈ ರೀತಿ ಮೇಲ್ಭಾಗ ಒಂದು ಸ್ಟಿಚಸ್ನ ಹಾಕೊಳ್ಳಿ, ನಿಮಗೆ ಬೆಲ್ಟ್ ರೆಡಿ ಆಗುತ್ತೆ. ಈ ರೀತಿ ಎಡ್ಜಲ್ಲಿ ಸ್ಟಿಚಸ್ ಹಾಕೋಬೋದು. ನೀವು ಲೇಸ್ ಏನಾದರೂ ಹಾಕ್ತೀವಿ ಅಂದರೂ ಕೂಡ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ ನಾನು ಪ್ಲೈನ್ ಇರಲಿ ಅಂತ ಹೇಳಿಬಿಟ್ಟು ಲೇಸ್ ಏನೂ ಹಾಕ್ತಾ ಇಲ್ಲ, ಹಾಗೆ ಪ್ಲೈನೇ ಚೆನ್ನಾಗಿ ಕಾಣುತ್ತೆ ಅಂತ ಪ್ಲೈನಾಗೆ ಹೊಲಿತಾ ಇದ್ದೀನಿ. ನೀವು ಎಡ್ಜಸ್ಸಲ್ಲಿ ಸ್ವಲ್ಪ ಶೇಪ್ ಬರೋ ರೀತಿ ಬಟ್ಟೆನ ಮಡಚ್ಕೋಬಿಟ್ಟು ಆ ಡೋರಿ ಏನಿರುತ್ತೆ ಆ ಡೋರಿನ ಅದ್ರ ಒಳಗಡೆ ಹಾಕ್ಬಿಟ್ಟು ನೀಟಾಗಿ ಹೊಲ್ಕೊಳ್ಳಿ. ಈಗ ನೋಡ್ತಾ ಇರ್ಬೋದು ರೌಂಡ್ ಶೇಪು ಇಲ್ಲ, ಆ ಒಂಥರ ವಿ ಶೇಪ್ ಬರೋ ರೀತಿ ಮಡಚ್ಬಿಟ್ಟು ಎಡ್ಜಲ್ಲಿ ಡೋರಿನ ಅಟ್ಯಾಚ್ ಮಾಡಿಬಿಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ಈ ರೀತಿ ರಫ್ ಹೊಡೆದ್ಬಿಟ್ಟು ನೋಡಿ ನಾನು ಒಂದು ಸ್ವಲ್ಪ ವಿ ಶೇಪ್ ಬರೋ ರೀತಿ ಮಾಡ್ಕೊಂಡಿದ್ದೀನಿ. ಟೈ ಎಲ್ಲ ಮಾಡ್ತೀವಲ್ವ ಆ ರೀತಿ ವಿ ಶೇಪ್ ಬರೋ ರೀತಿ ನೀಟಾಗೆ ಬಟ್ಟೆನ ಒಳಗಡೆ ಮಡಚ್ಬಿಟ್ಟು ಒಂದು ಸ್ಟಿಚ್ ಹಾಕ್ಕೊಳ್ಳಿ, ಆಗ ನೀಟಾಗೆ ಕಾಣುತ್ತೆ, ಫಿನಿಷಿಂಗ್ ಕೂಡ ತುಂಬ ಚೆನ್ನಾಗಿ ಬಂದಿರುತ್ತೆ. ಈಗ ನೋಡಿ ಈ ರೀತಿ ಬಂದಿದೆ ನಂದು, ಈಸಿಯಾಗಿ ಮಾಡ್ಕೋಬೋದು. ನಂದು ಸ್ವಲ್ಪ ಅಲ್ಲಿ ಕೈ ಅಡ್ಡಾಗಿದೆ, ನನಗದು ವೀಡಿಯೋ ಹಾಕಿದ್ದೆ ಎಲ್ಲ ಗೊತ್ತಾಗಲಿಲ್ಲ, ಈಗ ವೀಡಿಯೋ ಎಡಿಟ್ ಮಾಡುವಾಗ ಗೊತ್ತಾಯಿತು. ಏನಿಲ್ಲ, ಸ್ವಲ್ಪ ಬಟ್ಟೆನ ಮಡಚ್ಬಿಟ್ಟು ವಿ ಶೇಪ್ ಬರೋ ರೀತಿ ಬಟ್ಟೆನ ಕೊಟ್ಬಿಟ್ಟು ಈ ರೀತಿ ಮೇಲೊಂದು ಕಿನ್ನರಿ ಹಾಕ್ಕೊಳ್ಳಿ, ನೋಡಿ ಚೆನ್ನಾಗಿ ಕಾಣ್ತಾ ಇದೆ. ಈಗ ಈ ರೀತಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದ್ರ ಮೇಲೆ ನೀವು ಸ್ಟೋನ್ ಏನಾದರೂ ವರ್ಕ್ ಏನಾದರೂ ಬೇಕಾದ್ರೂ ಮಾಡ್ಕೋಬೋದು, ನೀವು ನಿಮ್ಮ ಓನ್ ಕ್ರಿಯೇಟಿವಿಟಿಲಿ ಲೇಸ್ ಆ ಥರ ಹಾಕೋಬೋದು, ಇಲ್ಲ ಹಾಗೆ ಮಣಿ ಅದನ್ನೆಲ್ಲ ಅಂಟಿಸ್ಕೊಬಿಟ್ಟು ನೀವು ಏನಾದರೂ ಮಾಡ್ಕೋಬೋದು ಮೇಲೆಲ್ಲ ಡಿಸೈನ್ ಎಲ್ಲ. ಬಟ್ ಇದು ಒಂಥರ ಗ್ರೇ ಕಲರ್ ಸೀರೆ ಇದೆ, ಹಾಗಾಗಿ ಹಾಗೆ ಪ್ಲೈನ್ ಇದ್ದರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ನಾನು ಹೀಗೆ ಪ್ಲೈನಲ್ಲೇ ಸ್ಟಿಚ್ ಮಾಡಿದ್ದೀನಿ.
ಈಗ ನೋಡಿ ರೆಡಿ ಆಯಿತು, ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈಗ ಈ ರೀತಿ ಚಿಕ್ಕದಾಗೆ ನಾನು ಈ ಸ್ಕ್ವಯರ್ ಇರೋ ರೀತಿ ಈ ರೀತಿ ಬಟ್ಟೆನ ಕಟ್ ಮಾಡಿಕೊಂಡು ಫೋಲ್ಡ್ ಮಾಡಿಬಿಟ್ಟು ಹೊಲಿತಾ ಇದ್ದೀನಿ. ನಿಮಗೆ ಯಾವ ರೀತಿ ಫ್ಲವರ್ಸ್ ಬೇಕು ಆ ರೀತಿ ಮಾಡ್ಕೋಬೋದು. ನೀವು ಒಂದು 4-5 ಮಾಡ್ಕೋಬೋದು, ಆಗ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಕೆಳಗಡೆ ಬಂದು ಅದು ರೀತಿ ಮಾಡ್ಕೂಡ ಮಾಡ್ಕೋಬೋದು. ನೀವು ಆಪೋಸಿಟ್ ಕಲರ್ ಬಟ್ಟೆಲಿ ಕೂಡ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಸೇಮ್ ಗ್ರೀನೇ ಮಾಡ್ತಾ ಇದ್ದೀನಿ, ಯಾಕೆಂದರೆ ಬೇರೆ ಯಾವುದಾದ್ರು ಸೀರೆ ಕೂಡ ಮ್ಯಾಚ್ ಆಗುತ್ತೆ ಅಂತ ಗ್ರೀನಲ್ಲೇ ಮಾಡ್ತಾ ಇದ್ದೀನಿ. ಈಗ ನೋಡಿ ಈ ರೀತಿ ಚಿಕ್ಕದಾಗೆ ಮಾಡಿದರೆ ಇದು ಕಂಪ್ಲೀಟ್ ಆಗುತ್ತೆ, ತುಂಬ ಚೆನ್ನಾಗಿ ಕೂಡ ಕಾಣುತ್ತೆ. ಇನ್ನೊಂದಕ್ಕೂ ಕೂಡ ಅದೇ ರೀತಿ ನೀಟಾಗಿ ಮಾಡ್ಕೊಳ್ಳಿ. ಡೋರಿ ಏನಿತ್ತು, ಡೋರಿ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ನನ್ನ ಚಾನಲ್ ಚಿಕ್ಕ ಪುಟ್ಟ ಲಾಕ್ಸ್ ಎಲ್ಲ ತರದ್ದು ವಿಡಿಯೋಸ್ ಬರುತ್ತೆ, ಏನಾದ್ರೂ ಇನ್ಫಾರ್ಮೇಶನ್ ವಿಡಿಯೋಸ್ ಕೂಡ ಬರುತ್ತೆ. ದಯವಿಟ್ಟು ಯಾರೆಲ್ಲ ವಿಡಿಯೋಸ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮಗೂ ಕೂಡ ಟೈಲರಿಂಗ್ ಬಗ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದು ಟೈಲರಿಂಗ್ ಕಲಿಬೇಕು ಅಂದರೆ ನನ್ನ ಫಾಲೋ ಮಾಡಿ, ನೀವಂತ ಖಂಡಿತ ಟೈಲರಿಂಗ್ನ ಚೆನ್ನಾಗಿ ಕಲಿತೀರಾ. ನೆಕ್ಸ್ಟ್ ನೋಡಿ ಈ ರೀತಿ ಲೇಸ್ ಕೂಡ ನೀವು ಅಟ್ಯಾಚ್ ಮಾಡ್ಕೋಬೋದು ಬೇಕು ಅಂದರೆ. ಬಟ್ ನಾನಿಲ್ಲಿ ಪ್ಲೈನೇ ಇರಲಿ ಅಂತ ಯಾವುದೇ ರೀತಿ ಲೇಸ್ ಏನು ಅಟ್ಯಾಚ್ ಮಾಡಿಲ್ಲ. ನೀವು ಈ ರೀತಿ ಡೋರಿ ಹಾಕಿದ್ದೀನಲ್ವ, ಡೋರಿನಾದರೂ ಮಾಡ್ಕೋಬೋದು. ಇಲ್ಲ ನೀವು ನಿಮ್ಮ ಸೈಜ್ಗೆ ಕರೆಕ್ಟಾಗಿ ಹುಕ್ಸ್ ಕೂಡ ಹಾಕೋಬೋದು, ನಿಮ್ಮ ಚಾಯ್ಸು. ನಿಮ್ಗೆ ಯಾವ ರೀತಿ ಬೇಕು ಅಂದರೆ ಆ ರೀತಿ ಮಾಡ್ಕೊಳ್ಳಿ. ಓಕೆ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ, ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು.